ನಮಸ್ಕಾರ, ನನ್ನ ಹೆಸರು ಆಶಾ ಅಂತ. ನಾವು ಮೂಲತಃ ತುಮಕೂರಿನವರು. ಓದಿದ್ದು ಕೆಲಸ ಮಾಡಿದ್ದೆಲ್ಲ ಬೆಂಗಳೂರಲ್ಲೇ. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾವು ಕಳೆದ 6 ತಿಂಗಳಿಂದ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಮಾಡ್ತಾ ಇದ್ದೀವಿ. ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಮಾಡಬೇಕು ಅನ್ನೋ ಇನ್ಸ್ಪಿರೇಷನ್ ಯಾಕೆ ನಮಗೆ ಅಂತ ಅಂದರೆ, ನಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದವರು. ಈಗಲೂ ನಮ್ಮ ತಂದೆ, ನಮ್ಮ ಅಜ್ಜ, ನಮ್ಮ ಮಾವನವರು ಕೃಷಿನ ಮಾಡ್ತಾರೆ. ನಾವು ಸಾವಯವ ವ್ಯವಸಾಯ ಈಗಲೂ ಮಾಡ್ತಾ ಇದ್ದೇವೆ. ಸೊ ಕೃಷಿಯ ಇನ್ನೊಂದು ಉತ್ಪನ್ನನೇ ನಾವು ಒಂದು ಬೈ ಪ್ರಾಡಕ್ಟ್ ಮಾಡಬೇಕು ಅಂತ ಹೇಳಿ ನಾವು ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಶುರು ಮಾಡಿದ್ವಿ. ಇದು ಮೊದಲನೇ ಕಾರಣ. ಎರಡನೇ ಕಾರಣ ಏನು ಅಂದರೆ, ನಮ್ಮ ಸುತ್ತಮುತ್ತ ನಡೆಯುವ ಕೆಲವೊಂದು ಚಟುವಟಿಕೆಗಳ ಘಟನೆಗಳೇ ಕಾರಣ ಆಗ್ತದೆ. ಏನಂತ ಅಂದರೆ, ಈಗ ನೋಡಿ, ನಮಗೆ ಅಂಗಡಿನಲ್ಲಿ ಅಡುಗೆ ಎಣ್ಣೆ 150 ರಿಂದ 200 ರೂಪಾಯಿಗೆ ಸಿಗ್ತಾ ಇದೆ. ಆದರೆ ರಿಯಾಲಿಟಿ ಏನಂತಂದರೆ, 1 ಲೀಟ್ರ್ ಎಣ್ಣೆ ಮಾಡಬೇಕು ಅಂತಂದರೆ 2¼ ರಿಂದ 3 ಕೆಜಿ ಕಡಲೆ ಬೀಜ ಬೇಕು. ಬೀಜ ತುಂಬ ಚೆನ್ನಾಗಿದ್ರೆ 2¼ ಕೆಜಿಗೆ ಆಗುತ್ತೆ, ಇಲ್ಲ ಅಂತಂದರೆ 3 ಕೆಜಿ. ನಾವು ಆ್ಯಾವ್ರೇಜ್ ಏನು ಮಾಡ್ತೀವಿ, 3 ಕೆಜಿ ಕಡಲೆ ಬೀಜಕ್ಕೆ 1 ಲೀಟ್ರ್ ಆಯಿಲ್ ಅಂತ ತಗೊಳ್ತೀವಿ. ಹೋಲ್ಸೇಲ್ ರೇಟ್ ಕಡಲೆ ಬೀಜದ್ದು ಬಂದು 100 ರೂಪಾಯಿ ಇದೆ. 100 ರೂಪಾಯಿ ಕಡಲೆ ಬೀಜದ ರೇಟ್ ಹೋಲ್ಸೇಲ್ ಇದೆ ಅಂದಮೇಲೆ ರಾ ಮೆಟೀರಿಯಲ್ ಕಾಸ್ಟೇ ಆಲ್ಮೋಸ್ಟ್ 300 ರೂಪಾಯಿ ಆಗುತ್ತೆ. ಹಾಗಾದರೆ ನಮಗೆ ಸಿಗ್ತಾ ಇರೋದು ಏನು ಅಂಗಡಿನಲ್ಲಿ? 150 ರಿಂದ 200 ರೂಪಾಯಿ ಒಳಗಡೆ ಸಿಗ್ತಾ ಇರೋ ಎಣ್ಣೆ ಏನು? ಅದೊಂದು ತಲೆಯಲ್ಲಿತ್ತು. ನನಗೆ ಸುಮಾರು 7 ವರ್ಷದಿಂದ ನಾನು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಚೆನ್ನಾಗಿ ಗೊತ್ತಿತ್ತು ಇದ್ರ ಬಗ್ಗೆ. ಆಮೇಲೆ ಈಗ ನೋಡಿ, ಕೊಬ್ಬರಿ ಎಣ್ಣೆ ನಾವು ಮಾಡಬೇಕಂದ್ರೆ 2 ಕೆಜಿ ಕೊಬ್ಬರಿಗೆ 1 ಲೀಟ್ರ್ ಆಯಿಲ್ ಬರೋದು. ಕೊಬ್ಬರಿ ಆಲ್ಮೋಸ್ಟು 150 ರಿಂದ 190 ಇರುತ್ತೆ. ಇದು ನಾನು ಹೇಳ್ತಾ ಇರೋದು ಹೋಲ್ಸೇಲ್ ರೇಟು. ಅಂಗಡಿನಲ್ಲಿ ರೀಟೇಲ್ ರೇಟ್ ಇನ್ನೂ ಜಾಸ್ತಿ ಇದೆ, 240-225 ಆಗಿದೆ. ಹೋಲ್ಸೇಲ್ ರೇಟೇ 150 ರಿಂದ 190 ಇರುತ್ತೆ. ಸೊ ನಾವು ಆ್ಯಾವ್ರೇಜ್ 170 ಅಂತ ತಗೊಳ್ತೀವಿ. ಅದು ಕೊಬ್ಬರಿದು ರಾ ಮೆಟೀರಿಯಲ್ ಕಾಸ್ಟೇ 340 ಇರುವಾಗ ನಮಗೆ 150 ರಿಂದ 200 ರೂಪಾಯಿಗೆ ಸಿಗ್ತಾ ಇದೆ. ಅದು ಹಾಗಾದರೆ ನಾವು ತಿಂತಾ ಇರೋದು ಏನು ಅಂತ ಪರಿಶೀಲನೆ ಮಾಡಿದಾಗ, ನಾವು ಟೋಟಲಿ ತಿಂತಾ ಇರೋದು ಡಾಂಬರ್, ಅಂದರೆ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಆದ ಪ್ಯಾರಾಬಿನ್ ಆಯಿಲ್ನ ನಾವು ತಿಂತಾ ಇದ್ದೀವಿ. ಆ ಪ್ಯಾರಾಬಿನ್ ಆಯಿಲ್ದು ಏನು ಬ್ಯೂಟಿ ಅಂದರೆ, ಈಗ 900 ml ವೈಟ್ ಆಯಿಲ್ಗೆ ನೀವು 100 ml ಕೋಕೋನಟ್ ಆಯಿಲ್ ಹಾಕಿದ್ರೆ ಅದು ಕೋಕೋನಟ್ ಆಯಿಲ್ ಆಗಿ ಕನ್ವರ್ಟ್ ಆಗ್ತದೆ. ಈಗ 900 ml ವೈಟ್ ಆಯಿಲ್ಗೆ ನೀವು 100 ml ಕಡಲೆಕಾಯಿ ಎಣ್ಣೆ ಹಾಕಿದ್ರೆ ಅದು ಕಡಲೆಕಾಯಿ ಎಣ್ಣೆಯಾಗಿ ಪರಿವರ್ತನೆ ಆಗ್ತಿದೆ. ಈ ಒಂದು ಗುಣ ಆ ಬಿಳಿ ದ್ರವಕ್ಕೆ ಇರೋದ್ರಿಂದ ಜನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಮಾರ್ಕೆಟಲ್ಲಿ 150 ರಿಂದ 200 ರೂಪಾಯಿಗೆ ಸಿಗ್ತಾ ಇದೆ. ಸೊ ಇದು ತಿನ್ನೋದ್ರಿಂದ ಏನು ದುಷ್ಪರಿಣಾಮಗಳು? ಈಗ ಒಂದು ಸಣ್ಣ ಮಗುನ ಕೇಳಿದ್ರು ಹೇಳ್ತದೆ ಅದು ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ನಾವು ತಿನ್ನಬಾರ್ದು ಅಂತ. ಹಾಗಾದ್ರೆ ನಾವು ತಿಂತಾ ಇದ್ದೀವಿ. ಈ ತಿನ್ನೋದ್ರಿಂದ ದುಷ್ಪರಿಣಾಮ ಆಗಲೇಬೇಕು, ಇವತ್ತಲ್ಲ ನಾಳೆ ಆಗಬೇಕು. ನಮಗೆ ಕೆಲವರು ಕನ್ಸ್ಯೂಮರ್ಸ್ ಬರ್ತಾರೆ, 350 ಯಾಕೆ ಎಣ್ಣೆಗೆ, ನಾವು 20 ವರ್ಷದಿಂದ ತಿಂತಾ ಇದ್ದೀವಿ, ನಮಗೇನೋ ಆಗಿಲ್ಲ, ನಾವು ಚೆನ್ನಾಗೇ ಇದ್ದೀವಿ ಅಂತ. ಬಟ್ ಇದು ಸ್ಲೋ ಪಾಯ್ಸನ್, ಅವ್ರಿಗೆ ಗೊತ್ತಿಲ್ಲ. ಒಂದಲ್ಲ ಒಂದಿನ ಆದರೂ ಅವ್ರ ಬೆಲೆ ಅದ್ರದ್ದು ತೆರಲೇಬೇಕು, ಯಾಕಂದರೆ ಅವ್ರು ತಿಂತಾ ಇರೋದೇ ಪೆಟ್ರೋಲಿಯಂ ಬೈ ಪ್ರಾಡಕ್ಟು. ಈಗ ಒಂದು ಸಣ್ಣ ಮಗುಗೂ ಗೊತ್ತಿದೆ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ತಿನ್ನಬಾರ್ದು ಅಂತ. ಇವಾಗ ಆಗದೆ ಇರ್ಬೋದು, ಮುಂದೊಂದಿನ ಹಾಗೆ ಆಗುತ್ತೆ. ಈಗ ನಾವೇ ನೋಡ್ಬೋದು, ಪ್ರಪಂಚದಲ್ಲಿ 100 ಜನ ಹೃದ್ರೋಗಿಗಳಿದ್ದರೆ ಅದರಲ್ಲಿ 60 ಜನ ಭಾರತದಲ್ಲೇ ಇದ್ದಾರಂತೆ. ಮುಂಬರೋ ದಿನಗಳಲ್ಲಿ ಪ್ರತಿ 9 ಮನುಷ್ಯರಲ್ಲಿ ಒಬ್ಬನಿಗೆ ಕ್ಯಾನ್ಸರ್ ಪೇಷಂಟ್ ಹುಟ್ಕೊಳ್ತಾನೆ ಭಾರತದಲ್ಲಿ ಅಂತ ಹೇಳ್ತಾ. ಇದು ನಾನು ಹೇಳ್ತಾ ಇರೋದಲ್ಲ, WHO ವರದಿಗಳು, ಸಮೀಕ್ಷೆಗಳು ಹೇಳ್ತಾ ಇರೋದು, ಡಾಕ್ಟರ್ಸ್ ಹೇಳ್ತಾ ಇರೋದು. ಇವಾಗ ಡಾಕ್ಟರ್ಸೇ ಹೇಳ್ತಾರೆ ಗಾಣದ ಎಣ್ಣೆಗಳನ್ನ ಉಪಯೋಗಿಸಿ ಅಂತ. ಡಾಕ್ಟರ್ ಮಂಜುನಾಥ್ ಹೃದ್ರೋಗ ತಜ್ಞರು ಅವರು ಕೂಡ ಹೇಳ್ತಾ ಇದ್ದಾರೆ ಗಾಣದ ಎಣ್ಣೆಗಳನ್ನ ಉಪಯೋಗಿಸಿ ಅಂತ. ಹಾಗಾಗಿ ನಾನು ಗ್ರಾಹಕರಲ್ಲಿ ಕೇಳ್ಕೊಳ್ಳೋದಿದೆ ಏನಂದರೆ, ಗಾಣದ ಎಣ್ಣೆಗಳನ್ನ ಉಪಯೋಗಿಸಿ, ಸಾವಯವ ಕೃಷಿ ಉತ್ಪನ್ನಗಳನ್ನ ಉಪಯೋಗಿಸಿ. ಯಾಕಂದರೆ ಈಗ ನಾನು ಹೇಳಿದ್ನಲ್ಲ, ಹೃದ್ರೋಗ ಕ್ಯಾನ್ಸರ್ ಅಂತಲೇ ಅಲ್ಲ, ಎಷ್ಟೋ ಕಾಯಿಲೆಗಳು ಭಾರತದಲ್ಲಿ ಹುಟ್ಕೊಳ್ತಾ ಇದ್ದಾವೆ. ನಾವು ಸಣ್ಣವರಿದ್ದಾಗ ನಾವು ಕೇಳೇ ಇರಲ್ಲ ಎಷ್ಟೋ ಕಾಯಿಲೆಗಳು. ಏನೋ ಮೊನ್ನೆ ಯಾರೋ ಒಬ್ಬರು ನಮಗೆ ಕನ್ಸ್ಯೂಮರ್ ಬಂದಿದ್ದರು, ಏನೋ JBL ಡಿಸಾರ್ಡರ್ ಅಂತೆ, ಅದು ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಪಾರ್ಶ್ವವಾಯು ಥರ. ಆ ಥರ ಕಾಯಿಲೆಗಳೆಲ್ಲ ನಾವು ಸಣ್ಣವರಿದ್ದಾಗ ಏನು ಅಂತಲೇ ಗೊತ್ತಿರಲಿಲ್ಲ. ಇವಾಗ ಆ ಥರ ಕಾಯಿಲೆಗಳೆಲ್ಲ ಬರ್ತಾ ಇದ್ದಾವೆ. ಯಾಕೆ ಅಂದರೆ ಈ ನಾವೇನಾಗ್ತಾ ಇದೆ, ನಮ್ಮ ಜೀವನ ಶೈಲಿ, ಆಮೇಲೆ ನಾವು ಬಳಸ್ತಾ ಇರೋ ಅಡುಗೆ ಎಣ್ಣೆ, ಆಮೇಲೆ ನಾವು ಬಳಸ್ತಾ ಇರೋ ಆಹಾರ ಪದ್ಧತಿ, ಇದರಿಂದ ನಮಗೆ ಸುಮಾರು ಕಾಯಿಲೆಗಳು ಬರ್ತಾ ಇದೆ. ಇದನ್ನೆಲ್ಲ ತಡಿಬೇಕು ಅಂದರೆ ನಾವು ನಮ್ಮ ಜೀವನ ಶೈಲಿ ಸುಧಾರಿಸ್ಕೋಬೇಕು, ಗಾಣದ ಎಣ್ಣೆಗಳನ್ನ ಉಪಯೋಗಿಸ್ಬೇಕು, ಮತ್ತು ಸಾವಯವ ಉತ್ಪನ್ನಗಳನ್ನ ಉಪಯೋಗಿಸ್ಬೇಕು. ಇದರಿಂದ ನಮ್ಮ ಆರೋಗ್ಯ ಮಟ್ಟ ಸುಧಾರಿಸುತ್ತೆ, ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ನಮ್ಮ ಭವಿಷ್ಯ ಅಂದ್ರೇನು? ನಮ್ಮ ಮಕ್ಕಳು. ಈಗ ನಮ್ಮ ಮಕ್ಕಳು ಸದೃಢವಾಗಿದ್ದರೆ ನಮ್ಮ ದೇಶ ಸದೃಢವಾಗಿರ್ತದೆ. ನಮ್ಮ ಮಕ್ಕಳು ಕಾಯಿಲೆಯಿಂದ ಬಳಲಿದ್ರೆ ನಮ್ಮ ದೇಶ ಎಲ್ಲಿ ಸದೃಢವಾಗಿರ್ತದೆ?
ನಮ್ಮ ದೇಹ ಸದೃಢವಾಗಿರಬೇಕು ಅಂದರೆ ನಾವು ಗಾಣದ ಎಣ್ಣೆ ಸಾವಯವ ಉತ್ಪನ್ನಗಳನ್ನ ಉಪಯೋಗಿಸ್ಬೇಕು. ಇದರಿಂದ ನಮ್ಮ ಮಕ್ಕಳು ಕೂಡ ಸದೃಢವಾಗಿರ್ತದೆ. ಅವರ ದೇಹ ಯಾವಾಗ ಸದೃಢವಾಗಿರ್ತದೆ, ಅವರ ಆಲೋಚನೆಗಳು, ಯೋಚನೆಗಳು, ಚಿಂತನೆಗಳು ಸದೃಢವಾಗಿರ್ತದೆ. ಅವಾಗೇನಾಗ್ತದೆ, ನಮ್ಮ ದೇಶವೂ ಮುಂದುವರ್ತದೆ. ಸೊ ಗ್ರಾಹಕರು ಜಾಸ್ತಿ ಎಣ್ಣೆ ಜಾಸ್ತಿ ಎಣ್ಣೆ ಅಂತ ಯೋಚನೆ ಮಾಡಬಾರ್ದು. ಆಯಿಲ್ ಕಾಸ್ಟ್ಲಿ ಅನ್ನೋದು ಇಲ್ಲಿ ಕೂತಿದೆ ಹೊರತು ಆಯಿಲ್ ಕಾಸ್ಟ್ಲಿ ಅಲ್ಲ. ಈಗ ನಮ್ಮ ಗಾಣದ ಎಣ್ಣೆ ಕಾಸ್ಟ್ಲಿ ಅಲ್ಲ, ನೀವು ಉಪಯೋಗಿಸುವಂಥ ಬ್ರ್ಯಾಂಡೆಡ್ ಶೂಸ್ ಕಾಸ್ಟ್ಲಿ, ಬ್ರ್ಯಾಂಡೆಡ್ ಬಟ್ಟೆಗಳ ಕಾಸ್ಟ್ಲಿ, ನೀವು ತಿನ್ನುವಂಥ ಪಿಜ್ಜಾ ಬರ್ಗರ್ ಕಾಸ್ಟ್ಲಿನೇ ಹೊರತು ನಮ್ಮ ಗಾಣದ ಎಣ್ಣೆ ಯಾವತ್ತೂ ಕಾಸ್ಟ್ಲಿ ಅಲ್ಲ. ಉದಾಹರಣೆಗೆ, ನಮ್ಗೆ ಒಬ್ಬರು ಕನ್ಸ್ಯೂಮರ್ ಇದ್ದಾರೆ, ಅವ್ರ ಹೆಸರು ಉಮೇಶ್ ಅಂತ, ಬಸವೇಶ್ವರ ನಗರದ ಕಮಲಾನಗರದಲ್ಲಿರೋದು. ಹೀಗೆ ಒಬ್ಬರು ಒಂದ್ಸರಿ ಆಟೋ, ಅವ್ರ ಆಟೋ ಡ್ರೈವರು ಆಟೋದಲ್ಲಿ ಯಾರನ್ನೋ ಡ್ರಾಪ್ ಮಾಡಲಿಕ್ಕೆ ಬಂದು ನಮ್ಮ ಮಿಲ್ ಒಳಗಡೆ ಬಂದು ಕೇಳಿದರು, ಏನು ಮೇಡಮ್ ಇದು ಅಂತ ಎಲ್ಲ ಕೇಳಿದಾಗ ನಾವು ವಿವರಿಸಿ ಹೇಳಿದ್ವಿ, ಈ ಥರ 3 ಕೆಜಿಗೆ 1 ಲೀಟ್ರ್ ಆಯಿಲ್ ಬರುತ್ತೆ ಅಂದಾಗ ಅವರು ಕೇಳ್ತಾಯಿದ್ರು, ಹಾಗಾದರೆ ನಾವು ತಿಂತಾ ಇರೋದು ಏನು, ಇದರಿಂದ ಏನು ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತಿದೆ ಅಂತ ಹೇಳಿದಾಗ, ಈ ಥರ ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ಹೇಳಿದರು, 1 ಲೀಟ್ರ್ ಕೊಡಿ ನಾನು ತೊಗೊಂಡೋಗ್ತೀನಿ ಅಂತ ಹೇಳಿದರು. ಸರಿ ಅಂತ 1 ಲೀಟ್ರ್ ತೊಗೊಂಡು ಹೋದವರು. ಮತ್ತು ಆಮೇಲೆ ಅವರು ಉಪಯೋಗಿಸಿ ಅವ್ರಿಗೆ ಖುಷಿ ಅನಿಸಿದ ಮೇಲೆ ಅವ್ರ ವೈಫ್ಗೇನೋ ಮಂಡಿ ನೋವು ತುಂಬ ಇತ್ತಂತೆ. ಆ ಮಂಡಿ ನೋವೆಲ್ಲ ಕಮ್ಮಿ ಆಗಿದೆ ಜಸ್ಟ್ ಮ್ಯಾಟರ್ ಆಫ್ 4 to 5 ಮಂತ್ಸಲ್ಲಿ. ಆಮೇಲೆ ಅವರು ಅದನ್ನು ಮತ್ತೆ ಇವಾಗ ಪ್ರತಿ ಸರಿ 5 ಲೀಟ್ರು 3 ಲೀಟ್ರು ನಮ್ಮ ಹತ್ರ ತೊಗೊಂಡೋಗ್ತಾರೆ. ಆವಾಗ ನನಗೆ ಅನಿಸುತ್ತೆ, ಒಬ್ಬ ಆಟೋ ಡ್ರೈವರೇ ಇದನ್ನು ತೊಗೋಬೇಕಾದ್ರೆ ಬೇರೆಯವರು ಯಾಕೆ ತೊಗೊಳ್ಬಾರ್ದು? ನನಗೆ ಅನಿಸೋ ಪ್ರಕಾರ 80% ಜನ ಇದನ್ನು ಆಫರ್ ಮಾಡ್ಬೋದು. ಕೆಲವರು ಕಾಸ್ಟ್ಲಿ ಕಾಸ್ಟ್ಲಿ ಅಂತಾರೆ, ನಮ್ಮ ಆಯಿಲ್ನಲ್ಲಿ ಜಿಡ್ಡಿನ ಅಂಶ ಜಾಸ್ತಿ ಇರೋದ್ರಿಂದ 5 ಲೀಟ್ರ್ ಜಾಗದಲ್ಲಿ 3 ಲೀಟ್ರ್ ಉಪಯೋಗಿಸಿದ್ರೆ ಸಾಕು, 5 ಸ್ಪೂನ್ ಎಣ್ಣೆ ಹಾಕೋ ಜಾಗದಲ್ಲಿ 3 ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು. ನಾನು ಗ್ರಾಹಕರಲ್ಲಿ ಕೇಳ್ಕೊಳ್ಳೋದು ಏನು ಅಂದರೆ, ಹೆಚ್ಚಾಗಿ ಗಾಣದ ಎಣ್ಣೆಗಳನ್ನ ಉಪಯೋಗಿಸಿ, ಸಾವಯವ ಕೃಷಿ ಉತ್ಪನ್ನಗಳನ್ನ ಉಪಯೋಗಿಸಿ. ಸಾವಯವ ಕೃಷಿ ಉತ್ಪನ್ನಗಳನ್ನ ಯಾಕೆ ಉಪಯೋಗಿಸ್ಬೇಕು ಅಂತಂದರೆ, ನೀವು ಎಷ್ಟು ಹೆಚ್ಚು ಹೆಚ್ಚಾಗಿ ಸಾವಯವ ಉತ್ಪನ್ನಗಳನ್ನ ಉಪಯೋಗಿಸ್ತೀರೋ ರೈತರು ಬೆಳೀತಾರೆ. ನೀವೇ ಉಪಯೋಗಿಸ್ಲಿಲ್ಲ ಅದು ಜಾಸ್ತಿ ದುಡ್ಡು ಅಂತ ಹೇಳಿದ್ರೆ ಅವರು ಬೆಳೆಯೋದನ್ನ ಕಡಿಮೆ ಮಾಡ್ತಾರೆ. ಈಗ ನಾವು ರೈತರ ಕುಟುಂಬದವರು ಆಗಿರೋದ್ರಿಂದ ನನಗೆ ಗೊತ್ತು, ಇವಾಗ ಎಲ್ಲ ಸಿಂಥೆಟಿಕ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾರೆ, ಕೆಮಿಕಲ್ ಸ್ಪ್ರೇಸ್ ಹೊಡಿತಾರೆ. ಇದರಿಂದ ಏನಾಗ್ತಿದೆ, ನಮ್ಮ ಅಂತರ್ಜಲನೂ ಹಾಳಾಗ್ತಿದೆ, ಅಂದರೆ ಅಂತರ್ಜಲನೂ ಕಲುಷಿತವಾಗ್ತಿದೆ, ಭೂಮಿ ಹಾಳಾಗ್ತಿದೆ. ಭೂಮಿಯಲ್ಲಿ ಸಾವಯವ ಇಂಗಾಲ ಕಡಿಮೆ ಆಗ್ತಿದೆ. ಸಾವಯವ ಇಂಗಾಲ ಇದೆಷ್ಟೋ ಪರ್ಸೆಂಟೇಜ್ ಇರಬೇಕು, ಅಷ್ಟು ಪರ್ಸೆಂಟೇಜ್ ಸಾವಯವ ಇಂಗಾಲ ಮಣ್ಣಲ್ಲಿ ಹೋಗ್ಬಿಡ್ತಂದ್ರೆ ಮಣ್ಣು ಮರಳಾಗ್ಬಿಡ್ತದೆ. ಮಣ್ಣು ಮರಳಾದರೆ ಏನು ಬೆಳೆಯೋಕ್ಕಾಗತ್ತೆ ಹೇಳಿ? ಅದಕ್ಕೋಸ್ಕರ ನಾವು ಮಣ್ಣಿನಲ್ಲಿ ಸಾವಯವ ಇಂಗಾಲನ ಕಾಪಾಡ್ಕೋಬೇಕು. ನಾವು ಸ್ಪ್ರೇಸ್ ಹೊಡಿಯೋದ್ರಿಂದ ಮಣ್ಣಿನಲ್ಲಿರೋ ಸೂಕ್ಷ್ಮ ಜೀವಿಗಳೆಲ್ಲ ಸತ್ತೋಗ್ತದೆ. ಸೂಕ್ಷ್ಮ ಜೀವಿಗಳು ಸತ್ತೋದ್ರೆ ಅದರಲ್ಲಿ ಮಣ್ಣಿನಲ್ಲಿ ಯಾವ ರೀತಿ ಚಟುವಟಿಕೆನೂ ನಡೆಯಲ್ಲ, ಡೆಡ್ ಸಾಯಿಲ್ ಥರ ಆಗ್ತದೆ. ಸೊ ನೀವು ಯೂರಿಯಾ ಹಾಕಿದರೆ ಬೆಳೆ ಬರ್ತದೆ, ಇಲ್ಲಾಂದರೆ ಬರಲ್ಲ, ಆ ಥರ ಆಗ್ಬಿಡ್ತೈತೆ. ಅದಕ್ಕೋಸ್ಕರ ನಾನು ಗ್ರಾಹಕರಲ್ಲಿ ಕೇಳ್ಕೊಳ್ಳೋದು, ಸಾವಯವ ಉತ್ಪನ್ನಗಳನ್ನ ಉಪಯೋಗಿಸಿ, ನಮ್ಮ ಮಣ್ಣನ್ನು ಕಾಪಾಡಿ, ಗಾಣದ ಎಣ್ಣೆಗಳನ್ನ ಉಪಯೋಗಿಸಿ, ನಮ್ಮ ಮಕ್ಕಳ ಭವಿಷ್ಯನ ಕಾಪಾಡ್ಕೊಳ್ಳಿ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಯಾವಾಗ್ಲೂ ಇಲ್ಲ, ನನಗೆ ಕೆಲವರು ಇರ್ತಾರೆ, ನಾನು 20 ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ ಈ ಎಣ್ಣೆ ಏನೂ ಆಗಿಲ್ಲ ಅಂತ, ಮುಂದೆ ಒಂದಿನ ಕಾಯಿಲೆ ಬಂದು ಅದರಿಂದ ನರಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದ್ರ ಬದಲು ಇವಾಗ್ಲಿಂದನೇ ಆರಾಮಾಗಿ ಗಾಣದ ಎಣ್ಣೆ ಉಪಯೋಗಿಸಿ ಆರೋಗ್ಯ ಕಾಪಾಡ್ಕೊಳ್ಳೋದು ಬೆಟರ್ ಅಂತ ನನ್ನ ಅನಿಸಿಕೆ.